ಹಾಯ್ ಫ್ರೆಂಡ್ಸ್ ಗಾಯತ್ರಿ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕಡಲೆಕಾಳಿಗೆ ನಾನು ಕರಿಮೀಣ ಹಾಕ್ಬಿಟ್ಟು ಒಂದು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಅನ್ನ ಮತ್ತು ಮುದ್ದೆ ಜೊತೆ ಚಪಾತಿ ಪೂರಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೀವು ಕೂಡ ಖಂಡಿತ ಮಾಡಿ ಫ್ರೆಂಡ್ಸ್ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ ಹೇಳ್ತಾ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ದೀರಾ ಹಾಗಾದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಮುಂದೆ ಮುಂದೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಲೇಟೆಸ್ಟ್ ವಿಡಿಯೋಸ್ಗಳನ್ನ ಎಲ್ಲರಿಗಿಂತ ಮುಂಚೆ ನೀವು ನಿಮ್ಮ ಮೇಲ್ಗಳಲ್ಲಿ ನೋಡ್ಬೋದು ಫ್ರೆಂಡ್ಸ್ ಹಾಗಾದರೆ ಬನ್ನಿ ಇದು ಯಾವ ರೀತಿ ಮಾಡೋದು ಇದರ ಪ್ರೊಸೆಸಿಂಗ್ ಏನು ಮತ್ತು ಇದಕ್ಕೆ ಬೇಕಾದಂಥ ಸಾಮಗ್ರಿಗಳೇನು ಅಂತ ಸಲ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ನಾನು ಕರಿಮೀಣ್ ತೊಗೊಂಡಿದ್ದೀನಿ ನಾನು ಸುಮಾರು ಅಂದರೆ ಒಂದು ಕಪ್ಪಷ್ಟು ತಗೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ಕಡಲೆಕಾಳು ಅರ್ಧ ಕಪ್ನಷ್ಟು ಓವರ್ ನೈಟ್ ನೆನೆಸಿದ್ದೆ ಇದನ್ನು ಡಬಲ್ ಆಗಿದೆ ಒಂದು ಕಪ್ನಷ್ಟು ಆಗಿದೆ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಹಣ್ಣು ಸ್ವಲ್ಪ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಟೊಮೆಟೊ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಕಾಯಚೂರು ಒಂದು ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಈರುಳ್ಳಿ ಒಂದು ಈರುಳ್ಳಿ ತಗೊಂಡು ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಾಲು ಕಪ್ನಷ್ಟು ಇಲ್ಲಿ ನೋಡಿ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಮತ್ತು ಖಾರ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಕಾಲು ಟೀ ಸ್ಪೂನ್ ಇಲ್ಲಿ ಚೆಕ್ಕೆ ಒಂದೆರಡು ಲವಂಗ ಒಂದು ಮೂರು ಹುರಿಗಡಲೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಗ್ಗರಣೆಗೆ ನೋಡೋಣ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ತಗೊಂಡು ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಎರಡು ಸೇರಿ ಒಂದು ಟೀ ಸ್ಪೂನಷ್ಟು ಈಗ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ನೆನೆಸಿಟ್ಕೊಂಡಿರೋ ಅಂಥ ಕಡಲೆಕಾಳು ಮತ್ತು ಬಂದುಬಿಟ್ಟು ಸ್ವಲ್ಪ ಉಪ್ಪು ಇವಾಗ ಇದಕ್ಕೆ ಸ್ವಲ್ಪ ನಾವು ನೀರು ಸೇರಿಸ್ಕೊಳ್ತಾ ಇದ್ದೀವಿ ಅಂದರೆ ಒಂದು ಕಪ್ನಷ್ಟು ಕಡಲೆಕಾಳು ಇದೆ ಅಲ್ವಾ ಇದಕ್ಕೆ ನಾವು ಎರಡೂವರೆ ಕಪ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀವಿ ಹಾಂ ನೋಡ್ತಾ ಇರ್ಬೋದು ಇವಾಗ ಎರಡೂವರೆ ಕಪ್ ಆಗಿದೆ ಕರೆಕ್ಟಾಗಿದ್ದು ಇವಾಗ ಇದನ್ನು ನಾವು ಒಂದು ಮೂರು ವಿಸಿಲಿಗೆ ಬೇಯಿಸ್ಕೊಳ್ಳೋಣ ಸ್ಟೌವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀವಿ ಮೂರು ವಿಸಿಲ್ ಬಂದರೆ ಸಾಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎರಡು ವಿಸಿಲ್ ಬಂದಿದೆ ಹಾಂ ನೋಡಿ ಫ್ರೆಂಡ್ಸ್ ಮೂರು ವಿಸಿಲ್ ಕಂಪ್ಲೀಟ್ ಆಗಿದೆ ಇವಾಗ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ಗೆ ಕಾಯಿಚೂರು ಟೊಮೆಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಮತ್ತು ಲವಂಗ ಆಮೇಲೆ ಖಾರ ಪುಡಿ ಪುಡಿ ಅರಿಶಿನ ಪುಡಿ ಮತ್ತು ನಾವು ಇಟ್ಕೊಂಡಿರೋಂಥ ಈರುಳ್ಳಿ ಏನಿದೆ ನೋಡಿ ಈರುಳ್ಳಿ ಆಮೇಲೆ ಬಂದು ನಾವು ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀವಿ ಹಾಗೆ ನಾವು ಇಟ್ಕೊಂಡಿರೋ ಅಂಥ ಏನಿತ್ತು ಅದನ್ನು ಹಾಕಿದ್ದೀವಿ ಹಾಗೆ ಇದರ ಜೊತೆಗೆ ನಾವು ಸ್ವಲ್ಪ ನೆನೆಸಿ ಇಟ್ಕೊಂಡಿರೋಂಥ ಹಣ್ಣು ಏನಿತ್ತು ನೋಡಿ ಅದನ್ನು ಚೆನ್ನಾಗಿ ಕ್ಯೂಚಿಬಿಟ್ಟು ಬರೀ ನೀರು ಮಾತ್ರ ಇದ್ದೀವಿ ಇಲ್ಲಿ ಸಿಪ್ಪೆ ಎಲ್ಲ ತೆಗೆದು ನೀರು ಮಾತ್ರ ಹಾಕ್ಕೊಳ್ತಾ ಇದ್ದೀವಿ ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಮಿಕ್ಸಿ ಜ ಮುಚ್ಚಲು ಹಾಕ್ಬಿಟ್ಟು ಇವಾಗ ನಾವು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಇದು ಅಂದರೆ ಒಂದು ಪೇಸ್ಟ್ ಥರ ಬರಬೇಕು ನೋಡಿ ನುಣ್ಣಗೆ ಆಗಿದೆ ಇದು ಇಷ್ಟಾದರೆ ಸಾಕು ಇವಾಗ ನೋಡಿ ಫ್ರೆಂಡ್ಸ್ ನಾವು ಇಟ್ಕೊಂಡಿರೋ ಅಂಥ ಕಡಲೆಕಾಳಿನಿತ್ತು ನೋಡಿ ಇವಾಗ ಅದು ಮತ್ತೆ ನಾವು ಸ್ಟ ಸ್ಟೌವ್ ಆನ್ ಮಾಡಿಕೊಂಡು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕುಕ್ಕರ್ ಇಟ್ಕೊಂಡಿದ್ದೀವಿ ಇವಾಗ ನೋಡಿ ಕಡಲೆಕಾಳು ಏನಿದೆ ಇಷ್ಟು ಬೆಂದರೆ ಸಾಕು ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಬದನೆಕಾಯಿ ಮತ್ತು ಆಲೂಗಡ್ಡೆ ಇದ್ದೀವಿ ಇಲ್ಲಿ ನಾವು ನೀರು ಸಮೇತನೇ ಹಾಕ್ಕೊಳ್ಳೋಣ ಯಾಕಂದರೆ ಆಲ್ರೆಡಿ ನಾವು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದಿದ್ವಿ ಆ ನೀರು ಸಮೇತನೇ ಹಾಕ್ಕೊಳ್ಳೋಣ ಹಾಗೆ ಇವಾಗ ನಾವು ರುಬ್ಬಿ ಇಟ್ಕೊಂಡಿರೋ ಈ ಮಸಾಲ ಪೇಸ್ಟ್ ಏನಿದೆ ನೋಡಿ ಆ ಪೇಸ್ಟನ್ನ ಇವಾಗ ಹಾಕ್ಕೊಂಡಿದ್ದೀವಿ ಆ ಮಿಕ್ಸಿ ಜಾರ್ಗೆನೆ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಡೋಣ ನೋಡಿ ಫ್ರೆಂಡ್ಸ್ ನಾನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ಈ ಮಸಾಲೆ ರುಬ್ಬಿರೋ ಮಸಾಲೆ ನೀರು ಏನಿತ್ತು ನೋಡಿ ಅದಕ್ಕೇ ಸ್ವಲ್ಪ ಇನ್ನಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಒಂದೆರಡು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಇದು ಇದ್ದೀರಲ್ಲ ಇಷ್ಟಾದರೆ ಸಾಕು ನೋಡಿ ಇವಾಗ ನಾವು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ನಾವು ಒಣಗಿರೋವಂಥ ಏನಿದೆ ನೋಡಿ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಹುರ್ಕೊಳ್ಳೋಣ ನೋಡಿ ಆಲ್ಮೋಸ್ಟ್ ಆಗಿದೆ ಇದು ಇದಕ್ಕೇ ನಾವು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇವಾಗ ಇದನ್ನು ಸೈಡ್ ಮಾಡೋಣ ಒಂದು ಮೂರು ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಡೋಣ ನಂತರ ನೋಡಿ ಇವಾಗ ಈ ತಲೆ ಏನಿದೆ ಅದೆಲ್ಲನೂ ಚೆನ್ನಾಗಿ ತೆಗಿಬೇಕಾಗುತ್ತೆ ತೆಗೆದು ಅಲ್ಲಿರೋ ಅಂಥ ಮಣ್ಣೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ತುಂಬ ನೀಟಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಇದರಲ್ಲಿ ತುಂಬ ಅಂದರೆ ತುಂಬಾ ಮಣ್ಣಿರುತ್ತೆ ಸೊ ಹಾಗಾಗಿ ನಾವು ಚೆನ್ನಾಗಿ ವಾಶ್ ಇದು ಮೈನ್ ತಲೆಯಲ್ಲೇನೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ತಲೆನ ನಾವು ರಿಮೂವ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಮಾಡ್ಕೊಳ್ಳಿ ಆದಷ್ಟು ಹುಷಾರಾಗಿ ಮಾಡ್ಕೊಳ್ಳಿ ಮಣ್ಣು ಸ್ವಲ್ಪ ಇದ್ದು ಕೂಡ ಸಾಂಬಾರೆಲ್ಲ ಕೆಟ್ಟೋಗುತ್ತೆ ಚೆನ್ನಾಗಿರಲ್ಲ ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಇದಕ್ಕೇ ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀವಿ ಕಲ್ಲೇನಿದೆ ಫ್ರೆಂಡ್ಸ್ ಅದೆಲ್ಲ ನೀಟಾಗಿ ಕ್ಲೀನ್ ಆಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನಾವು ನೋಡಿ ರೆಡಿಯಾಗಿದೆ ಇದು ಇವಾಗ ಇಟ್ಕೊಳ್ಳೋಣ ಇದು ಇವಾಗ ಸಾಂಬಾರು ಕುದಿಯೋವಾಗ ನೋಡಿ ನಾವು ಸ್ಟೋವ್ ಆನ್ ಮಾಡ್ಕೊಂಡು ಮತ್ತೆ ಕುಕ್ಕರ್ ಇಟ್ಕೊಂಡಿದ್ದೀವಿ ಇವಾಗ ಈ ಸಾಂಬಾರು ಕುದಿಯೋವಾಗ ಲೈಟಾಗಿ ನಾವಿವಾಗ ಈ ಮೀನನ್ನ ಹಾಕೋಣ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಡೋಣ ನೋಡಿ ಫ್ರೆಂಡ್ಸ್ ಈ ಒಂದೇ ಒಂದ್ಸಲ ಒಂದು ಕುದಿ ಬಂದರೆ ಸಾಕಿದು ಸಾಂಬಾರು ರೆಡಿ ಆಗುತ್ತೆ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಬೇಯಿಸ್ಕೊಳ್ಳೋಣ ನೋಡಿ ಆಲ್ಮೋಸ್ಟ್ ಚೆನ್ನಾಗೆ ಕುದೀತಾ ಇದೆ ಸಾಂಬಾರು ನೋಡ್ತಾ ಇರ್ಬೋದು ಇದು ನೋಡಿ ರೈಟ್ ಕನ್ಸಿಸ್ಟೆನ್ಸಿ ಇದು ಕರೆಕ್ಟಾಗಿದೆ ಸಾಂಬಾರು ಗಟ್ಟಿಯಾಗಿದೆ ಇವಾಗ ನಾವು ಮತ್ತೆ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡು ಅದಕ್ಕೆ ಇವಾಗ ನಾವು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಮತ್ತೆ ಬಂದುಬಿಟ್ಟು ನಾವು ಇಟ್ಕೊಂಡಿರೋಂಥ ಇದು ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅನ್ನಲಿ ಆಮೇಲೆ ಬೇಕಾದರೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕಿದ್ಮೇಲೆ ಈ ಕರಿಬೇವು ಸೊಪ್ಪು ಏನಿದೆ ಅದನ್ನು ಇವಾಗ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಈ ರೀತಿ ನಾವು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಏನಿದೆ ನೋಡಿ ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಈ ರೀತಿ ಹುರ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಇದು ಆಲ್ಮೋಸ್ಟ್ ಆಗಿದೆ ಇವಾಗ ರೆಡಿ ಆಗಿರೋ ಸಾಂಬಾರು ಏನಿದೆ ನೋಡಿ ಸಣ್ಣ ಊರಿಯಲ್ಲಿ ನಾವು ಕುದಿಸ್ತಾ ಇದ್ವಿ ಅಲ್ಲ ಸಾಂಬಾರು ಸಾಂಬಾರಿಗೆ ಇವಾಗ ನಾವು ಈ ಒಗ್ಗರಣೆನ ಹಾಕಿದ್ದೀವಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಈ ರೀತಿ ಒಂದು ಸಲ ಮಿಕ್ಸ್ ಕೊಡೋಣ ತಕ್ಷಣ ಸ್ಟೋವ್ ಆಫ್ ಮಾಡ್ಕೊಂಡ್ಬಿಟ್ಟು ನೋಡಿ ಇವಾಗ ನಾವು ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಇದು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇದು ಡ್ರೈ ಫಿಶ್ ಸಾಂಬಾರು ಏನಿದೆ ಅದು ರೆಡಿ ಆಯಿತು ಕರಿಮೆ ಕರಿಮಿನಿನ ಸಾಂಬಾರು ಇವಾಗ ಇದು ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನ ಜೊತೆ ನಾನು ಹೇಳ್ದಂಗೆ ಚಪಾತಿ ಮತ್ತು ಪೂರಿ ಜೊತೆ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆಮೇಲೆ ಬಂದು ಇದು ಚಳಿಗಾಲದಲ್ಲಿ ಶೀತ ಕೆಮ್ಮು ನೆಗಡಿ ಜ್ವರ ಆ ಥರ ಇರೋವ್ರಿಗೂ ಕೂಡ ಇದು ಈ ಒಂದು ರೆಸಿಪಿ ತುಂಬಾ ಉಪಯೋಗ ಆಗುತ್ತೆ ಯಾಕಂದರೆ ಕೋಲ್ಡೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅಂಥ ಟೈಮಲ್ಲಿ ಇದು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತೊಂದು ಒಳ್ಳೆ ರೆಸಿಪೀಸ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್